ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನುಗಳನ್ನು ತಗೊಂಡ್ಬಂದರು ಇದರಿಂದ ಸುಮಾರು ಇವತ್ತು ರೈತ ಕುಟುಂಬಗಳು ಬೀದಿಗೆ ಬರ್ತಕ್ಕಂತ ಸಂದರ್ಭನ್ನ ಇವತ್ತು ನಾವೆಲ್ಲ ನೋಡ್ತಾ ಇದೀವಿ ದಿಲ್ಲಿ ಒಳಗೆ ಹೋರಾಟ ಪ್ರಾರಂಭ ಆಗಿ 9 ತಿಂಗಳಾತು ಆದರೆ ಈ ದೇಶದ ಪ್ರಧಾನಮಂತ್ರಿ ಇವತ್ತು ಮತ್ತು ಇವತ್ತು ವಿದ್ಯುತ್ ಕಾಶೀಕರಣ ಮಾಡ್ಕೊಂಡನು ಅವಗೆ ನಾಚಿಕೆ ಆಗಬೇಕು ಯಾಕಪ್ಪಾ ಅಂತಂದ್ರೆ ಇವತ್ತು ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ತಾನು 500 ಜನ ಇವತ್ತು ಹೋರಾಟಗಾರರಲ್ಲಿ ದಿಲ್ಲಿ ಒಳಗೆ ಹೋರಾಟದಾರರು ತಮ್ಮ ಪ್ರಾಣ ಬಿಟ್ರು ಇವತ್ತು ರೈತ ವಿರೋಧಿ ಕಾನೂನುಗಳನ್ನು ತಗೊಂಡ್ಬರತಾನು ವಿದ್ಯುತ್ ಕಾಶೀಕರಣ ಮಾಡಿ ಇವತ್ತು ಕಾರ್ಮಿಕರ ನೌಕರರ ಇವತ್ತು ರೈತರ ಎಲ್ಲಾ ಕುಟುಂಬಗಳು ಬೀದಿಗೆ ತರ್ತಕ್ಕಂತ ಮಾಡ್ತಾನು ಇದು ರೈತ ವಿರೋಧಿ ನಾಲಾಯಕ ಸರ್ಕಾರ ಐತಿ ರೈತ ವಿರೋಧಿ ಸರ್ಕಾರ ಐತಿ ಇವತ್ತು ಇದನ್ನ ನಾವು ಯಾವುದು ಕಾರ್ಪೊರೇಟ್ಗಳ ಅವಕಾಶನ ಕೊಡಲಿಕ್ಕೆ ಇವತ್ತು ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ ಹೋರಾಟಗಾರರು ನೌಕರರು ಯಾವುದು ಅವಕಾಶನ ಕೊಡೋದಿಲ್ಲ ಇವತ್ತು ನಾವು ಬೀದಿಗಳದ ಹೋರಾಟ ಮಾಡ್ತೀವಿ ಎಲ್ಲೆಲ್ಲಿ ಇವತ್ತು ಶಾಸಕರು ಮಂತ್ರಿಗಳು ಬರ್ತಾರೋ ಅವ್ರನ್ನ ಗೇರಾಕುವಂತ ಕೆಲಸ ಮಾಡ್ತೀವಿ ಅದಕ್ಕಾಗಿ ದೇಶದ ಪ್ರಧಾನಮಂತ್ರಿ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಕಾಯ್ದೆಗಳನ್ನು ವಾಪಸ್ ಮಾಡಬೇಕು ಕಾರ್ಪೊರೇಟ್ ಕಂಪನಿಗಳನ್ನ ನಮ್ಮ ದೇಶ ಬಿಟ್ಟು ಹೊರಗೆ ಹಾಕಬೇಕು ಹೆಂಗೆ ಗಾಂಧೀಜಿ ಅವರು ಕ್ಯೂಟ್ ಇಂಡಿಯಾ ಚಳವಳಿ ಮಾಡ್ಯಾರೋ ಆ ಕ್ಯೂಟ್ ಇಂಡಿಯಾ ಚಳವಳಿ ಇವತ್ತು ನಾವು ಯಾಕೆ ಮಾಡೋದಪ್ಪ ಅಂದ್ರೆ ದೇಶ ಬಿಟ್ಟು ತೊಲಗಿ ಬ್ರಿಟಿಷರ ಹತ್ರ ಹೆಂಗೆ ಹೇಳೋರು ನಾವು ಕಾರ್ಪೊರೇಟ್ ಕಂಪನಿಗಳು ನಮ್ಮ ದೇಶ ಬಿಟ್ಟು ತೊಲಗಿ ಅಂತ ಇವತ್ತು ಹೇಳೋಕ್ಕಾಗಿ ನಾವು ಹೋರಾಟ ಮಾಡುತ್ತೇವೆ ಸರ್ಕಾರ ಎಚ್ಚೆತ್ತ ಈ ಕಾಯ್ದೆಯನ್ನು ವಾಪಸ್ ಮಾಡದೆ ಹೋದ್ರೆ ನಾವು ಈ ಶಾಸಕರನ್ನ ಎಮ್ ಎಲ್ ಎಗಳನ್ನ ರಿಪೇರಿ ಮಾಡಿ ಆಗೋದಕ್ಕ ಎಲ್ಲೆಲ್ಲಿ ಕೈಟ್ ಹಾಕಿ ಆಗೋದಕ್ಕ ಕಾಯ್ದೆಯನ್ನು ವಾಪಸ್ ಮಾಡ್ತಕ್ಕಂತ ಕೆಲಸ ಮಾಡ್ತೇವೆ ಸರ್ಕಾರಕ್ಕೆ ಸ್ಥಿರ ಕೊಡ್ತಾ ಇದೀವಿ ಏನು ಈ ದೇಶದ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇವತ್ತು ಇಡೀ ಕಾನೂನುಗಳನ್ನ ಜನವಿರೋಧಿ ಕಾಯ್ದೆಗಳನ್ನ ತಗೊಂಡು ಬಂದು ಇವತ್ತು ರೈತರನ್ನ ಜನಸಾಮಾನ್ಯರನ್ನ ಬದುಕುವಂತ ಸ್ಥಿತಿಗೆ ತರ್ತಾ ಇಲ್ಲ ಆದ್ರೆ ಇವತ್ತು ಎಲ್ಲವನ್ನು ಖಾಸಗೀಕರಣ ಮಾಡಕ್ಕೆ ಸರ್ಕಾರ ಹೊರಟಿದೆ ಅದ್ರ ಜೊತೆಗೆ ಈಗ ಮತ್ತೆ ವಿದ್ಯುತ್ ಖಾಸಗೀಕರಣ ಮಾಡಕ್ ಹೊರಟಿದೆ ರೈತರು ಹೇಗೆ ಬದುಕುವುದು ಮಕ್ಕಳು ಹೇಗೆ ಎಜುಕೇಶನ್ ಮಾಡುವುದು ಅನ್ನೋದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಸುಮಾರು ನೌಕರಸ್ಥರು ಇವತ್ತು ಬೀದಿಗೆ ಬೀಳುವಂತ ಪರಿಸ್ಥಿತಿಗೆ ಬಂದಿದ್ದಾರೆ ಆದ್ರೆ ನರೇಂದ್ರ ಮೋದಿ ಅವರೇ ನೀವು ಹೇಳಿರೋದೇನು ನೀವು ಮಾಡ್ತಾ ಇರೋದೇನು ಅಂತ ಹೇಳಿ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದೀವಿ ನೀವು ಯಾವ ಇದು ಮಾನದಂಡದ ಮೇಲೆ ನೀವು ಈ ಕಾಯ್ದೆಗಳನ್ನ ಯಾರಿಗೋಸ್ಕರ ತಗೊಂಡ್ ಬರ್ತಾ ಇದ್ದೀರಾ ಕೆಲವೇ ಕೆಲವು ಬೆಳೆಣಿಕೆ ಇರುವಂತಹ ಅಂದಾನಿ ಅಂಬಾನಿಗೋಸ್ಕರ ಇವತ್ತು ಖಾಸಗೀಕರಣ ಮಾಡಕ್ ಹೊರಟಿದೀರಾ ಅಂತಂದ್ರೆ ನಾಡಿನ ಜನತೆಯ ನಾರಿ ಮಿಡಿತ ನಿಮಗೆ ಅರ್ಥ ಆಗ್ತಾ ಇಲ್ವಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇವತ್ತು ಇಡೀ ಬದುಕನ್ನ ರೈತನ್ನ ಜನಸಾಮಾನ್ಯರ ಬೀದಿಗೆ ತರುವಂತ ಕೆಲಸ ಮಾಡ್ತೀರಾ ಅಂತಂದ್ರೆ ನಿಮಗೆ ಉಳಿಗಾಲ ಇಲ್ಲ ನಿಮಗೆ ಬರುವಂತಹ ಇನ್ ಮುಂದೆ ನೀವು ಬರ್ತಾ ಇದ್ದೀರಾ ಬರ್ತೀರಾ ನಮ್ಮ ಕೈಗೆ ಸಿಗ್ತೀರಾ ಅವಾಗ ನಿಮ್ಮನ್ನ ಹೇಗೆ ಆಟ ಆಡಿಸ್ಬೇಕು ಅನ್ನೋದು ನಮಗೆಲ್ಲರಿಗೂ ಗೊತ್ತು ಇವತ್ತು ಡೆಲ್ಲಿ ಗಡಿ ಭಾಗದಲ್ಲಿ 8 ತಿಂಗಳಿನಿಂದ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಕರ್ನಾಟಕದ ಕೂಡ ಒಂದು ವೇದಿಕೆನ ಹಾಕಿದ್ದಾರೆ ಆದ್ರೆ ನಿಮ್ಮ ಮುಂಬರುವ ದಿನಗಳಲ್ಲಿ ನಿಮ್ಗೆ ತಕ್ಕ ಪಾಠನ ಕಲಿಸ್ತೀವಿ ಮಾನ್ಯ ಬೊಂಬಾಯಿ ಅವರೇ ತಮಗೂ ಹೇಳ್ತೀವಿ ತತ್ಕ್ಷಣ ಏನು ರೈತ ವಿರೋಧಿ ಕಾಯ್ದೆಗಳು ಇದಾವೆ ಇವೆಲ್ಲ ವಾಪಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಖಡಕ್ ಆಗಿ ಎಚ್ಚರಿಕೆನ ಕೊಡ್ತೀವಿ ಇಲ್ಲ ಅಂತಂದ್ರೆ ನೀವು ಎಲ್ಲಿ ಬರ್ತಿರೋ ಅಲ್ಲಿ ನಿಮಗೆ ಗೆರಾವ್ ಹಾಕಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್.